ಅಮ್ಮ ಅಕ್ಕ ಬಂದ್ಲು. ಅಪ್ಪ ನೀವೆಚ್ಚಿಗೆ ಆಯಾಸ ಮಾಡ್ಕೋಬಾರ್ದು. ಮಲ್ಕೋದ್ಬಿಟ್ಟು ಯಾಕೆ ಕೂತಿದ್ದೀರಾ? ನನಗೇನಾಗಿದೆಯಮ್ಮ? ಚೆನ್ನಾಗೇ ಇದ್ದೀನಲ್ಲ. ನಿಮ್ಗೆ ತುಂಬಾ ರೆಸ್ಟ್ ಬೇಕು ಅಂತ ಡಾಕ್ಟರ್ ಹೇಳಿಲ್ವಾ? ನಮ್ಮ ಪರಿಸ್ಥಿತಿ ಡಾಕ್ಟ್ರಿಗೇನಮ್ಮ ಗೊತ್ತು? ಅವರು ಸಾವಿರ ಹೇಳ್ತಾರೆ. ಇನ್ನೆರಡು ದಿನದಲ್ಲಿ ನಾನು ಕೆಲ್ಸಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅಪ್ಪ ಈಗಲೇ ಅದಕ್ಕೇನು ಅವಸರ? ಸ್ವಲ್ಪ ಸುಧಾರಿಸ್ಕೊಳ್ಳೋರ್ಗು ಮನೇಲಿರಿ. ಅಕ್ಕ ಹೇಗಿದ್ರು ದುಡ್ಡು ಕಳಿಸಿದಾಳಲ್ವಾ? ಅಮ್ಮ ಆರ್ತಿ ದುಡ್ಡು ಕಳಿಸಿದಾಳ? ಹೌದು ಕಣೆ, ಇಲ್ಲಿ ಆಫೀಸಿಗೆ ಕಳಿಸಿದಾಳಂತೆ. ನೀನ್ ಹೋಗಿ ತರ್ಬೇಕಂತೆ. ಯಾಕೆ? ಅರುಣನ್ ಕಳ್ಸದಲ್ವಾ? ಹ್ಮ್, ಅವಳು ಇವನನ್ನ ಯಾವಾಗ ತಾನೇ ನಂಬಿದಳೆ ಹೇಳು. ಆಫೀಸಲ್ಲಿ ನಿನ್ ಹೆಸರು ಹೇಳಿದಳಂತೆ. ಈಗ್ಲೇ ಹೋಗ್ಬೇಕಮ್ಮ? ಹೌದಕ್ಕ, ಅಪ್ಪನ್ ಮೆಡಿಸಿನ್ಸ್ ಎಲ್ಲ ಖಾಲಿಯಾಗಿ ಹೋಗಿದೆ. ನೀನ್ ಹೋಗಿ ದುಡ್ಡು ತಂದ್ರೆ ಮೆಡಿಸಿನ್ಸ್ ತರಕ್ಕಾಗೋದು. ಅದು ಅಲ್ದೆ ಈ ಮನೆ ಓನರ್ಗೆ ಬಾಡಿಗೆ ಕೊಡ್ಬೇಕು. ಆ ಮನುಷ್ಯ 50 ಸರಿ ಬಂದು ಹೋಗ್ತಾ ಇದ್ದಾನೆ. ಹ್ಮ್ ಸರಿ, ನಾನು ಹೊರಡ್ತೀನಿ. ಅಪ್ಪಂದು ಪ್ರಿಸ್ಕ್ರಿಪ್ಷನ್ ಎಲ್ಲಿದೆ? ಬರ್ತಾ ಮಾತ್ರೆ ತಗೊಂಡ್ ಬರ್ತೀನಿ. ಬೀರುಳ್ಳಿ ಇಟ್ಟಿದ್ದೀನಿ ಕಣೆ, ತಗೋ. ಸರಿ ಅಮ್ಮ. ಯಾಕೆ ಬಂಗಾರ ಅಲ್ವಂತ ಡೌಟಾ? ಯಾವ್ದಾದ್ರು ಪರೀಕ್ಷೆ ಮಾಡ್ಬೇಕಲ್ಲಮ್ಮ. ನೀನ್ ಮಾಡೋ ಟೈಮ್ಗೆ ಬಂಗಾರದ ರೇಟು ಕಡಿಮೆ ಆದ್ರೆ ನೀನ್ ಕೊಡ್ತೀಯಾ? ತಗೋಮ್ಮ, ಬೇಡ. ಹಾ, ಯಾಕೆ ಸುಮ್ನೆ ಕೊಡ್ತಿದ್ಯಾ? ತಗೊಳಲ್ವಾ ಬಡ್ಡಿನ? ಕೊಡು, ನೀನಿಲ್ಲ ಅಂದ್ರೆ ಇನ್ನೊಬ್ಬ. ಸರಿ, ಕೊಡಮ್ಮ ಕೊಡಮ್ಮ. ಎಷ್ಟ್ ಬೇಕು? ಹಾ ಪರವಾಗಿಲ್ಲ, ನೀನು ಒಂದ್ 12,000 ಬೇಕು. ಹ್ಮ್ ಕೊಡು. ಎಷ್ಟು ಸಾವಿರ ಇದೆ? ಹಾ ನೋಡ್ತಿಲ್ಲ, ತೂಕ ಮಾಡಿ. 2,000 ಇದೆ, 30,000 ಕೊಡ್ತೀನಿ. ಹಾ, ನಾನ್ ಕೇಳಿದ್ದು ಬರೀ 12,000ನೇ. ಒಂದ್ ತಿಂಗಳಾದ್ಮೇಲೆ ಬಂದ್ ಬಿಡಿಸ್ಕೊಂಡು ಹೋಗ್ತೀನಿ. ಜಾಸ್ತಿ ಆಸೆ ಪಡ್ಬೇಡ. ಹಾ ಬಿಡಿಸ್ಕೊಂಡು ಹೋಗಮ್ಮ, ನನಗೂ ಸಂತೋಷನೇ. ಇರು, ದುಡ್ಡು ಕೊಡ್ತೀನಿ. ಅರಂಧತೆ, ಅರಂಧತೆ, ಅತ್ತೆ ನಾನು ದಿನ ಮನೆಗೆ ಬರಬೇಕು ಅಂತ ಅನ್ಕೋತಾನೆ ಇರ್ತೀನಿ. ಆದ್ರೆ ಈ ವಾರ ಎಲ್ಲ ಅಲ್ಲಿ ಇಲ್ಲಿ ಕೆಲಸ ಅಂತ ಓಡಾಡ್ಕೊಂಡೇ ಇದ್ದೆ, ಅದಕ್ಕೆ ಬರಕ್ಕಾಗ್ಲಿಲ್ಲ. ನಾನು ಇಲ್ಲಿಗೆ ಬರಲಿಲ್ಲ ಅಂತ ನೀವು ತಪ್ಪು ತಿಳ್ಕೊಳ್ದೇ ಇದ್ರೆ ಸಾಕು. ಚೆ ಚೆ ಚೆ, ಹಾಗೇನೂ ಇಲ್ಲಪ್ಪ. ನಾವು ಆಸ್ಪತ್ರೆಯಲ್ಲಿ ಇರೋಷ್ಟು ದಿನನು ನೀವೇ ಅಲ್ವಾ ಬಂದು ನೋಡ್ಕೊಂಡಿದ್ದು. ಮಾವ ಯಾವಾಗ ಬಂದ್ರಿ? ಈಗ ತಾನೇ ಬಂದೆ ಅರುಂಧತಿ. ಅಪ್ಪ ತಗೊಳ್ಳಿ, ಮೆಡಿಸಿನು ಎಲ್ಲ ತಂದಿದ್ದೀನಿ. ಸರಿ ಅಮ್ಮ. ಅರುಣ್ ಫಸ್ಟು ಬಾಡಿಗೆ ಕೊಟ್ಟು ಬಂದ್ಬಿಡು. ಎಷ್ಟು ಕಳಿಸಿದಾಳಮ್ಮ? 10,000 ಕಳಿಸಿದಾಳಪ್ಪ. ಅಮ್ಮ ತಗೋ ಉಳಿದಿದ್ದ ದುಡ್ಡು. ಅಮ್ಮ ಮಾವನ್ಗೆ ಕಾಫಿ ಏನಾದರೂ ಮಾಡಿಕೊಟ್ಟಿಯಾ? ಇಲ್ಲಮ್ಮ, ಈಗಷ್ಟೇ ಬಂದ್ರು, ಮಾಡ್ಕೊಂಡು ಬರ್ತೀನಿ. ಅಮ್ಮ ಬೇಡ, ನೀವು ಮಾತಾಡ್ತೀರಿ, ನಾನೇ ತರ್ತೀನಿ. ಅಮ್ಮ ಅರುಂಧತಿ. ಏನಪ್ಪ? ಆರ್ತಿ ಯಾವಾಗ ಬರ್ತಾಳೆ ಅಂತ ಆಫೀಸಲ್ಲಿ ಏನಾದ್ರು ವಿಚಾರಿಸ್ತಿದ್ಯಮ್ಮ? ಹ್ಮ್ ವಿಚಾರಿಸ್ತೇಪ್ಪ, ಇನ್ನೂ 2-3 ತಿಂಗಳಾಗತ್ತೆ ಅಂತ ಅಂದ್ರು. ಅವಳು ಮನೆಯಲ್ಲಿ ಇದ್ದಷ್ಟು ದಿನಾನು ನನಗೇನು ಅನ್ನಿಸ್ತಾ ಇರಲಿಲ್ಲಮ್ಮ. ಈಗೆಲ್ಲೋ ದೂರ ಹೋಗಿದ್ದಾಳೆ, ಯಾಕೋ ಅವಳನ್ನ ನೋಡಬೇಕು ಅನ್ನಿಸ್ತಾ ಇದೆ. ನಿದ್ದೆಗಣ್ಣಲ್ಲಿ ನಿನ್ನನ್ನು ನೋಡಿ ಆರ್ತಿ ಅನ್ಕೊಂಡ್ಬಿಟ್ಟೆ. ಅಪ್ಪಾ
ಅವಳು ಹೋಗಿರೋದು ಕೆಲ್ಸಕ್ಕೆ ತಾನೆ. ಎರಡು ತಿಂಗಳು ಬಂದ್ಬಿಡ್ತಾಳೆ. ನೀವು ಮಾತಾಡ್ತಾ ಇರಿ, ನಾನು ಕಾಫಿ ತರ್ತೀನಿ. ಅರುಣ, ಇನ್ನೂ ಏನೋ ಹಾಗೆ ಕೂತಿದ್ಯಾ? ಹೋಗ್ ಬಾಡಿಗೆ ಕೊಡು. ಮಾವ ಹೋಗ್ಬೇಕಾದ್ರೆ ಕಾರಲ್ಲಿ ಹೋಗೋಣ ಅನ್ಕೊಂಡೆ. ಅರುಣ್, ಅರುಣ್, ನಾನು ಸ್ವಲ್ಪ ಇಂಜಿನಿಯರ್ ಮನೆ ಹತ್ರ ಹೋಗ್ಬೇಕು, ನೀನು ಹೋಗ್ ಬಾ. ಸರಿ ಮಾವ. ಕಾಫಿ ಅರುಂಧತಿ. ನಾನು ಅರುಂಧತಿ ಅರುಂಧತಿ ಅಂತ ಕೂಗ್ತಾ ಇದ್ರು, ನೀನು ಕೇಳಿಸ್ಕೊಳ್ದೆ ಹಾಗೆ ಓದ್ಯಲ್ಲ, ಯಾಕೆ? ಯಾವಾಗ? ಅದ್ಯಾವುದೋ ಅಂಗಡಿ ಹತ್ರ. ಕೇಳಿಸಿಲ್ಲ ಅನ್ಸುತ್ತೆ. ಆರ್ತಿ ಆಫೀಸ್ಗೆ ಹೋಗಿ ದುಡ್ಡು ತಗೊಂಡು ಬರ್ತಾ ಇದ್ದೆ. ತಲೆಯಲ್ಲಿ ಏನೇನೋ ವಿಚಾರಗಳು, ಮನೆ ಬಾಡಿಗೆ, ಅಪ್ಪನ ಔಷಧಿ ಖರ್ಚು, ಅದು ಇದು ಅಂತ ಯೋಚನೆ ಮಾಡ್ಕೊಂಡು ಬರ್ತಿದ್ದೆ. ಆರ್ತಿ ದುಡ್ಡೆಷ್ಟು ಕಳಿಸಿದ್ಲು? ಹೇಳಿದ್ನಲ್ಲ ಮಾವ, 10,000 ಅಂತ. ಅರುಂಧತಿ, ಯಾಕೆ ಎಲ್ಲರ ಹತ್ರ ಸುಮ್ಮನೆ ನಾಟಕ ಆಡ್ತಾ ಇದೀಯಾ? ನಾನು ಏನ್ ನಾಟಕ ಮಾಡ್ತಿದ್ದೀನಿ ಮಾವ? ನಿನ್ನಲ್ಲಿ ಇಂಥ ಒಂದು ಬದಲಾವಣೆನ ನಾನು ಎದುರು ನೋಡಿರ್ಲಿಲ್ಲ. ಹೇಳು, ನನ್ನ ಹಳೆ ಅರುಂಧತಿ ಎಲ್ಲೋದ್ಲು? ಅವಳು ಬಗ್ಗೆ ನಿನ್ನ ಹತ್ರ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡ ಅರುಂಧತಿ. ಆ ಕೆಲಸನ ನಾನು ನಿನಗೆ ಅಂತ ನೋಡಿಟ್ಟಿದ್ದು. ಆದ್ರೆ ಇಲ್ಲಿ ಆರ್ತಿ ನಿನ್ನ ಹತ್ರ ಏನ್ ಹೇಳಿದ್ಲು, ಅದೇನು ಮರಳು ಮಾಡಲು ನನಗೆ ಗೊತ್ತಿಲ್ಲ. ಆ ಕೆಲಸನ ಅವಳು ಗಿಟ್ಟಿಸ್ಕೊಂಡ್ಲು. ಇಲ್ಲ ಮಾವ, ನಾನಾಗೆ ಅವಳು. ಅರುಂಧತಿ, ನನಗೆ ಎಲ್ರ ಬಗ್ಗೆನೂ ಚೆನ್ನಾಗಿ ಗೊತ್ತು. ನೋಡು, ಇನ್ಮೇಲಾದ್ರೂ ಅವಳ ಹತ್ರ ಸ್ವಲ್ಪ ಹುಷಾರಾಗಿರು.